ರೈತರ ಜಮೀನು ಕೂಡ ಆತಂಕದಾಗಿದೆ ಸರ್. ಈ ರೀತಿಯ ಅಪರಿಮಿತ ಅಧಿಕಾರವನ್ನ ಕೊಟ್ಟು ತುಷ್ಟೀಕರಣದ ರಾಜಕಾರಣವನ್ನ ಏನ್ ಮಾಡ್ತಾ ಇದ್ದಾರೆ? ಒಂದು ಮುಸಲ್ಮಾನರಿಗಷ್ಟೇ ತುಷ್ಟೀಕರಣದ ರಾಜಕಾರಣ ಏನ್ ಮಾಡ್ತಾ ಇದ್ದಾರೆ? ಇದನ್ನು ಯಾವ ಕಾಲಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾವನೋ ಬಿಜಾಪುರ ಜಿಲ್ಲಾಧಿಕಾರಿ, ನೀವೆಲ್ಲ ಡಾಕ್ಯುಮೆಂಟ್ ತುಂಬರ್ರಿ, ನಾವೆಲ್ಲ ಸರಿ ಮಾಡ್ತೀವಿ. ಡಾಕ್ಯುಮೆಂಟ್ ಯಾಕೆ ತುಂಬರ್ಬೇಕು? ಜಿಲ್ಲಾಧಿಕಾರಿ ನಿಮ್ಮ ಕೆಲಸದ ಆ ಡಾಕ್ಯುಮೆಂಟ್ ಗೀಕ್ಯುಮೆಂಟ್ ಅವರೇ ಯಾಕೆ ತೊಗೊಂಬರ್ಬೇಕು? ಯಾರನ್ನು ಕೇಳಿ ನೋಟಿಸ್ ಕೊಟ್ಟರಿ? ಇವರು ಇವರಪ್ಪನ ಮನೆ ಆಸ್ತಿ ಏನಿದೆ ಕೊಡ್ಲಿಕ್ಕೆ? ಯಾವ ಬೇಕಾದವ ನೋಟಿಸ್ ಕೊಡಲಿಕ್ಕೆ ಯಾವ ಬೇಕಾದಾಗ ಕೊಡೋದು? ಇದು ಅಲ್ಲಾನ ಆಸ್ತಿ ಅಂತ ಅಲ್ಲ ಏನು ಇಲ್ಲಿ ಅವನ ಅಥವಾ ಅಲ್ಲಾಗ ಆಸ್ತಿ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ. ಏನು ನಡೆದಲ್ಲ ದೇಶದಾಗ ಅಂತ ಯಾವನೊಬ್ಬ ಹೇಳ ಅಲ್ಲಾನ ಆಸ್ತಿ ಅಂತ. ಇದು ತೀವ್ರವಾಗಿ ಖಂಡಿಸ್ತೇನೆ ನಾನು. ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕುಮ್ಮಕ್ಕದ, ಜಮೀರ್ ಅಹ್ಮದನ ಕುಮ್ಮಕ್ಕದ, ಇವರೆಲ್ಲರೂ ಸೇರಿ ಜನರನ್ನ ಭಯಭೀತಗೊಳಿಸುವಂಥದ್ದು, ಜನರ ಆಸ್ತಿ ಹೊಡೆದು ನಾಳೆ ಆ ವಕ್ತದಲ್ಲಿ ಅನೇಕರು ಇವತ್ತು ಅನ್ವರ್ ಮನಪಡಿ ವರದಿಯೊಳಗದ ಅನೇಕ ಕಾಂಗ್ರೆಸ್ಸಿನ ಮುಖಂಡರು ವಕ್ಫ್ ಆಸ್ತಿಯನ್ನು ತಮ್ಮ ಸ್ವಂತ ಆಸ್ತಿಯಾಗಿ ಬೆಳೆಸಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದರ ಕೆಲವು ಬಡ ಮುಸಲ್ಮಾನರು ಅದು ಅವ್ರಿಗೇನು ಅಲ್ಲ ಸಂಬಂಧ ಇಲ್ಲ ಅಂಗಾರೆ ಸುಮ್ಮನೆ ಅಲ್ಲಾನ ಹೆಸರು ತಗೊಂಡು ಇವರು ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಇನ್ಕ್ಲೂಡಿಂಗ್ ಧಾರವಾಡದ ಜಿಲ್ಲಾಧಿಕಾರಿಗಳ ಹೇಳೋದು ಯಾವನು ನಿಮ್ಮ ಹತ್ರ ಬರೋದಿಲ್ಲ. ಅವನು ಯಾವ ನೋಟಿಸ್ ಕೊಟ್ಟಾನ ಅವ್ನು ತಹಸೀಲ್ದಾರನ್ನ ಅವ್ನು ಸಸ್ಪೆಂಡ್ ಮಾಡ್ರೆ, ಅವನ ಮೇಲೆ ಕೇಸ್ ಹಾಕಿರಿ. ಅವನು ಯಾವ ಆಧಾರದ ಮೇಲೆ ನೋಟಿಸ್ ಕೊಟ್ಟಿವ? ತಹಸೀಲ್ದಾರ ಅವ ಯಾವನೋ ತಹಸೀಲ್ದಾರ ಬಿಜಾಪುರದಾಗ ನೋಟಿಸ್ ಕೊಟ್ಟಿವಿ. ಇನ್ನೂ ಕೆಲವು ತಹಸೀಲ್ದಾರ ಅವ್ರು ನೋಟಿಸ್ ಕೊಟ್ರಂತ ಇವನು ಚೇಂಜ್ ಮಾಡಿದ್ದಂತ. ನಿಮ್ಮ ಮನೆ ಚೇಂಜ್ ಮಾಡಿ ತಹಸೀಲ್ದಾರ, ನಿಮ್ಮ ಮನೆ ಬರೆದು ಕೊಡ್ತಾರೆ ನಾಳೆ ಯಾರು? ನಾ ಹೇಳ್ತೀನಿ ಯಾವ್ದಾರು ಒಪ್ಪ ಸಾಬ್ರ ಹೇಳ್ತೀನಿ, ಇವನೊಂದು ಬರೀಪ ತಹಸೀಲ್ದಾರ ಅಂದ ಬರೀ. ಏನು ನಡೆದದ ಈ ದೇಶದಾಗ? ನಾಳೆ ಯಾರು ಬೇಕಾದ್ರದ್ದು ಇಲ್ಲಿ ಎಸ್ ಡಿ ಎಂ ಕಾಲೇಜ್ ನಮ್ದು ಅಂತ ಅನ್ಬೋದು. ನಾಳೆ ಇವರು ಎಲ್ಲಿಗೆ ಬಂದು ಹತ್ತದ? ಇದು ಮೊದಲೆದ್ದು ವಕ್ಫ್ ಕಾನೂನು ಮಾಡಿದ್ದು ತಪ್ಪು, ಪೂರಾ ವಕ್ಫ್ ಕಾನೂನು ತೆಗೆದುಹಾಕ್ಬೇಕಂತ ನಂದು ವೈಯಕ್ತಿಕ ಅಭಿಪ್ರಾಯ. ಆದರೆ ಈಗ ಅಟ್ಲೀಸ್ಟ್ ಇದರಲ್ಲಿ ಅನೇಕ ಪಾಸಿಟಿವ್ ಬದಲಾವಣೆಗಳನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ನೀವು ಕಳಕಳಿ ಇದ್ರೆ ಕಾಂಗ್ರೆಸ್ ಪಾರ್ಟಿಯವರು, ನೀವು ಸಾಬರಿಗೊಂದು ಹಿಂದೂಗಳಿಗೊಂದು ಮಾಡೋದಿಲ್ಲ ಅಂತ ಆದರೆ ನೀವು ಅದನ್ನು ಸಪೋರ್ಟ್ ಮಾಡಿರಿ ಪಾರ್ಲಿಮೆಂಟ್ದಾಗ. ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ವಿರೋಧ ಮಾಡ್ಯಾರ. ಅಲ್ಲಿ ಅವನೊಬ್ಬ ಗ್ಲಾಸ್ ಹೊಡೆದು ಹೋಗದ ನಮ್ಮ ಸೆಲೆಕ್ಟ್ ಕಮಿಟಿ ಅಧ್ಯಕ್ಷರಿಗೆ ತೃಣಮೂಲ ಕಾಂಗ್ರೆಸ್ನವ ಅಂದರೆ ಎಷ್ಟು ಬೇಕ್ ಹೈಟ್ ಆಫ್ ದಿ ಅಪೀಸ್ಮೆಂಟ್ ಹಿಂದೂಗಳಿಗೆ ಅಂದರೆ ಕಿಮ್ಮತ್ತ ಇಲ್ಲ. ನಿಮ್ಮ ಆಸ್ತಿ ಕಸ್ಕೋತಾರೆ. ನಾನು ಹೇಳೋದು ಭಾಳ ಕಳಕಳಿಯಿಂದ ಹಿಂದೂಗಳಿಗೂ ಹೇಳೋದು, ಇವರೇನೇನೋ ಒಂದು ಸ್ಕೀಮ್ ಗೀಮ್ ತಂದು ಕೂಡಲೇ ನೀವು ಓಟ್ ಹಾಕ್ತೀರಿ, ನಿಮ್ಮ ಆಸ್ತಿ ನಿಮ್ಮ ಮನೆ ನಿಮ್ಮ ಇವ್ರನ್ನ ನಿಮ್ಮ ನಾಳೆ ನಿಮ್ಮ ಹೆಣ್ಮಕ್ಕಳು ಸುರಕ್ಷಿತವಾಗಿರೋದಿಲ್ಲ. ಈ ಸ್ಥಿತಿ ದೇಶದಾಗ ಬರ್ತದೆ. ಹಾಗಾಗಿ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಈ ವಕ್ಫ್ ಕಾನೂನನ್ನು ಬದಲಿ ಮಾಡ್ತೀವಿ. ಮತ್ತು ಅದರ ಜೊತೆಗೆ ಆ ಕಾನೂನು ಬದಲಿ ಆಗೋದ್ರಾಗ ಕರ್ನಾಟಕದಲ್ಲೇ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಜನಸಾಮಾನ್ಯರ ಆಸ್ತಿಯನ್ನು ಬಡ ರೈತರ ಆಸ್ತಿಯನ್ನು ಕಬಳಿಸ್ಲಿಕ್ಕೆ ಹೊಂಟಾರೆ, ಇದಕ್ಕೆ ಯಾವ ಕಾಲಕ್ಕೂ ನಾವು ಅಲೋವ್ ಮಾಡೋದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ.